ಒಬ್ಬ ಕನ್ನಡ ಮೇಷ್ಟ್ರಾಗಿ ನಾನು ಈ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆದಾಗ ಇದ್ದ ಒಂದೇ ಬಾಗಿಲಲ್ಲಿ ಸೈನ್ಯವನ್ನು ನಿಲ್ಲಿಸಿ ಗುಂಡಿನ ಮಳೆಯನ್ನು ಸುರಿಸಿದಂತ ಆ ವಿಷಾದನೀಯ ಸಂಗತಿ ಇದೆಯಲ್ಲ ಅದು ರಕ್ತ ಕಾಲುವೆಯಾಗಿ ಹರಿಯುತ್ತಂತೆ ನೆತ್ತರ ಹೊಳೆ ಆ ಇಡೀ ಆ ನೆಲವನ್ನು ವ್ಯಾಪಿಸಿಕೊಳ್ತಂತೆ ಕೆಲವರು ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಅಲ್ಲಿದ್ದಂತ ಒಂದು ಬಾವಿನಲ್ಲಿ ಇಣುಕಿದ್ರು ಕೂಡ ಅಲ್ಲಿ ಬಾವಿಯಲ್ಲಿ ಕೂಡ ಕೋವಿಯನ್ನ ಬಾವಿಗೆ ಕಡೆಗೆ ಅಭಿಮುಖ ಆಗಿಸಿ ಭಾರತೀಯರನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದ್ರಂತೆ ಕ್ರೂರಿಗಳು ಅವರಿಗೆ ತಾವು ಸುಖವಾಗಿರೋದಷ್ಟೇ ಬೇಕಾಗಿತ್ತು ಈ ದೇಶದ ಸಕಲ ಸಂಪನ್ಮೂಲವನ್ನು ಕೂಡ ಕೊಳ್ಳೆ ಹೊಡೆಕೊಂಡು ಹೋಗಿ ಲಂಡನ್ ಪಟ್ಟಣದಲ್ಲಿ ಇರಿಸೋದು ಅವರಿಗೆ ಬೇಕಾಗಿತ್ತು ಬ್ರಿಟಿಷ್ ಸಾಮ್ರಾಜ್ಯವನ್ನು ಕಟ್ಟೋದು ಅವರಿಗೆ ಬೇಕಾಗಿತ್ತು ಆದ್ದರಿಂದ ಅಂಥವರು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಮಾಡಿದಾಗ ನಾನು ಹೇಳೋದನ್ನು ದಯವಿಟ್ಟು ಗಮನ ಇಟ್ಟು ಕೇಳಿ ಹತ್ಯಾಕಾಂಡ ಆದಾಗ ಇವತ್ತಿನ ಹಾಗೆ ವಿವಿಧ ವಾಹಿನಿಗಳು ಇರಲಿಲ್ಲ ದೂರದರ್ಶನ ಕೂಡ ಇರಲಿಲ್ಲ ಆಗ ಇದ್ದದ್ದು ಒಂದೇನೆ ಅದು ಆಕಾಶವಾಣಿ ಆಕಾಶವಾಣಿ ಮತ್ತು ಪತ್ರಿಕೆ ಆಕಾಶವಾಣಿಯಲ್ಲಿ ಬಂದಂತ ಈ ಸುದ್ದಿಯನ್ನು ಕೇಳಿದಂತ ಧಾರವಾಡದ ತರುಣ ಕವಿ ಆಗ ತರುಣರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಅದನ್ನು ನೋಡಿ ಅವರ ಮೈ ಮೇಲಿನ ರೋಮ ಸೆಟ್ಟದು ನಿಂತುಕೊಂಡಂತೆ ಈಗಲೇ ಹೋಗಿ ಬ್ರಿಟಿಷ್ನವರನ್ನು ಚೆಚ್ಚಿ ಹಾಕೋಣ ಅಂತ ಅನ್ನೋಷ್ಟು ಅವರಿಗೆ ಸಿಟ್ಟು ಬಂತಂತೆ ಆ ಸಿಟ್ಟನ್ನೆಲ್ಲನ ಕಾವ್ಯವನ್ನಾಗಿ ಮಾರ್ಪಡಿಸಿ ನರಬಲಿ ಅಂತ ಒಂದು ಪದ್ಯ ಬರೆದರು ನೀವು ಇವತ್ತೇ ಲೈಬ್ರರಿಗಳಿಗೆ ಹೋಗಿ ಬೇಂದ್ರೆಯವರ ಆ ಕವನ ಸಂಕಲನಗಳಲ್ಲಿ ಆ ನರಬಲಿ ಪದ್ಯವನ್ನು ತೆಗೆದು ಓದಿ ಆಗ ಗೊತ್ತಾಗುತ್ತೆ ಒಬ್ಬ ಕವಿ ಎಷ್ಟು ಆಕ್ರೋಶವನ್ನು ಬ್ರಿಟಿಷರ ವಿರುದ್ಧ ತೋರ್ತಾನೆ ತನ್ನ ನೆಲದ ಬಗ್ಗೆ ಎಂಥ ಅಭಿಮಾನವನ್ನು ಅವನು ಪ್ರಕಟಿಸ್ತಾನೆ ಶೌರ್ಯಕ್ಕೆ ಪರಾಕ್ರಮಕ್ಕೆ ಅದಟ್ಟಿಗೆ ಹೆಸರಾಗಿರ್ತಕ್ಕಂಥ ಭಾರತೀಯರನ್ನು ಕೊಂಡಾಡ್ತಾನೆ ಅಂತ ಹೇಳಿ ಇದು ಹೇಗೋ ಧಾರವಾಡದ ಕಲೆಕ್ಟರ್ನಿಗೆ ಗೊತ್ತಾಗುತ್ತೆ ಅವನು ಸುದ್ದಿಯನ್ನು ಬ್ರಿಟಿಷ್ ಅಧಿಕಾರಿಗಳಿಗೆ ತಿಳಿಸ್ತಾನೆ ನಾನು ವಾಗೀಶ್ ಕಟ್ಟಿ ಅವರಿಗೆ ಇನ್ನೊಂದು ಚಿತ್ರಕ್ಕೆ ಪ್ರೇರಣೆ ಕೊಡ್ತಾ ಇದ್ದೀನಿ ಇನ್ನೊಂದು ಚಿತ್ರಕ್ಕೆ ಪ್ರೇರಣೆ ಕೊಡ್ತಾ ಇದ್ದೀನಿ ಇದು ಗೊತ್ತಾದ ತಕ್ಷಣನೇ ಆ ಧಾರವಾಡದ ಕಲೆಕ್ಟರ್ ಏನು ಮಾಡ್ತಾನೆ ಅಂತಂದ್ರೆ ಅವನು ವಾರಂಟ್ ತಗೊಂಡು ಬೇಂದ್ರೆಯ ಮನೆ ಬಾಗಿಲಿಗೆ ಸಪ್ತಾಪುರದಲ್ಲಿ ಇರತಕ್ಕಂತ ಬೇಂದ್ರೆಯ ಮನೆಗೆ ಹೋಗ್ತಾನೆ ಇದ್ದಕ್ಕಿದ್ದಾಗೆ ಬೇಂದ್ರೆ ಯಾವುದೋ ಒಂದು ಪುಸ್ತಕ ಓದ್ತಾ ಇರ್ತಾರೆ ದಿಢೀರನೆ ಅವರನ್ನು ದಸ್ತಗಿರಿ ಮಾಡ್ತಾರೆ ಅರೆಸ್ಟ್ ಮಾಡ್ತಾರೆ ತಗೊಂಡೋಗಿ ಯರವಾಡ ಜೈಲಲ್ಲಿ ಹಾಕ್ತಾರೆ ಯರವಾಡ ಜೈಲಲ್ಲಿ ಹಾಕಿದಾಗ ಜೈಲರ್ಗೆ ಆ ಧಾರವಾಡದ ಕಲೆಕ್ಟರ್ ಹೇಳ್ತಾನೆ ಈ ತರುಣನಿಗೆ ಏನು ಬೇಕಾದರೂ ಕೊಡಿ ಎಷ್ಟು ರೊಟ್ಟಿ ಬೇಕಾದ್ರೆ ಕೇಳಲಿ ಅವನು ಕೊಡಿ ಚಳಿ ಆಗುತ್ತೆ ಅಂದರೆ ಕಂಬಳಿ ಕೊಡಿ ಅವನು ಏನೇನು ಕೇಳ್ತಾನೋ ಎಲ್ಲ ಕೊಡಿ ಆದರೆ ಇವನು ಬಹಳ ಘಾಟಿ ಇದ್ದಾನೆ ರಗಡಿದ್ದಾನೆ ಈ ರಗಡ ಕವಿಗೆ ಪೆನ್ ಕೊಡಬೇಡಿ ಹಾಳೆ ಕೊಡಬೇಡಿ ಅಂತ ಹೇಳಿ ನಿಮ್ಮ ಮಾಡ್ತಾನೆ ಅಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಜೈಲಿನ ಅಧಿಕಾರಿಗಳಿಗೆ ಹೇಳ್ತಾನೆ ಆದರೆ ನಮ್ಮ ಬೇಂದ್ರೆ ಈ ಮಣ್ಣಿನ ಬೇಂದ್ರೆ ಕನ್ನಡ ತಾಯಿ ಭುವನೇಶ್ವರಿಗೆ ಆಗಿರ್ತಕ್ಕಂಥ ಕುವೆಂಪು ಬೇಂದ್ರೆ ಅಂತ ಯಾವುದನ್ನು ಕರಿತೀವಿ ಅದರಲ್ಲಿ ಆ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ತನ್ನ ಉಗುರುಗಳನ್ನು ಬೆಳೆಸ್ಕೊಂಡು ಗೋಡೆಯ ಮೇಲೆ ಸ್ವಾತಂತ್ರ್ಯದ ಕಿಚ್ಚನ್ನು ಮೂಡಿಸುವಂತಹ ದೇಶಪ್ರೇಮದ ಗೀತೆಗಳನ್ನು ಬರೆಯೋದ್ರ ಮುಖಾಂತರವಾಗಿ ಕನ್ನಡ ನಾಡಿಗೆ ವಿಶಿಷ್ಟವಾದಂತಹ ಸೇವೆಯನ್ನು ಅಪ್ರತಿಮವಾದಂತಹ ದೇಶಪ್ರೇಮವನ್ನು ತೋರಿದ್ದಾರೆ ಅಂಥದನ್ನೆಲ್ಲ ಕಥೆಗಳನ್ನು ಓದುವಾಗ ಸಂದರ್ಶನಗಳಲ್ಲಿ ಕೇಳುವಾಗ
ನಮಗನ್ಸುತ್ತೆ ಈ ಸ್ವಾತಂತ್ರ್ಯ ಅಂತಕಂತದ್ದು ಅನೇಕ ಜನರ ಬಲಿದಾನಗಳ ಮೇಲೆ ನಿಂತಿದೆ ಹೆಸರಿಗೆ ನಾವು ಹೇಳ್ತೀವಿ ಅಷ್ಟೇ ಅಹಿಂಸೆಯಿಂದ ಬಂದಿದೆ ಅಂತ ಹೇಳಿ ನೀವು ವಾಸ್ತವವಾಗಿ ಸುಭಾಷ್ ಚಂದ್ರ ಬೋಸರ ಜೀವನ ಚರಿತ್ರೆಯನ್ನು ಆಳವಾಗಿ ಓದಿದ್ರೆ ಹಿಂಸೆ ಕೂಡ ಈ ದೇಶದಲ್ಲಿ ಸಾಕಷ್ಟು ನಡೆದಿದೆ ಬ್ರಿಟಿಷರು ಸುಮ್ಮನೆ ಓಡೋಗಲಿಲ್ಲ ಅದರಿಂದ ಹಿಂಸೆಯನ್ನು ಕೂಡ ಬಳಸಿಕೊಂಡು ಬಹುಶಃ ಅವರನ್ನು ಈ ದೇಶದಿಂದ ತೊಲಗಿಸಬೇಕಾದಂತ ಒಂದು ವಿಕಟ ಸನ್ನಿವೇಶ ಆಗ ನಿರ್ಮಾಣ ಆಗಿತ್ತು ಈ ನೆಲ ನಮ್ಮದು ಇಲ್ಲಿಯ ಜಲ ನಮ್ಮದು ಇಲ್ಲಿಯ ನಾಡು ನುಡಿ ಪ್ರತಿಯೊಂದು ನಮ್ಮದು ಇದನ್ನು ಬೇರೆಯವರಿಗೆ ಸುಲಭವಾಗಿ ಬಿಟ್ಟುಕೊಡಬಾರದು ಹಾಗೆ ಬಿಟ್ಟುಕೊಡಬಾರದು ಅಂತ ಹೇಳಿ ಕೂಡ ಇವತ್ತು ಕೋಹಿನೂರ್ ವಜ್ರವನ್ನ ಈಗ ಲಂಡನ್ ಪಟ್ಟಣದಲ್ಲಿ ಹಾಗೆ ಉಳಿಯೋದಕ್ಕೆ ಬಿಟ್ಟಿದ್ದೇವೆ ಅದನ್ನು ಭಾರತ ಸರ್ಕಾರ ಏನು ಕೂಡ ತಂದಿಲ್ಲ ನಮ್ಮ ದೇಶಕ್ಕೆ ತರೋದಕ್ಕೆ ಸಾಧ್ಯ ಆಗಿಲ್ಲ ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲೋ ತಮ್ಮ ಗಮನವನ್ನು ನೆಡಬೇಕಾಗಿರ್ತಕ್ಕಂತ ತರುಣ ತರುಣಿಯರು ದೇಶಪ್ರೇಮದ ಕಡೆಗೆ ತಮ್ಮ ಅಭಿಮುಖ ಆಗಬೇಕಾಗಿರ್ತಕ್ಕಂತವರು ಈ ನೆಲದ ಕಡೆಗೆ ಅಭಿಮುಖ ಆಗಬೇಕಾಗಿರ್ತಕ್ಕಂತವರು ಇಂಗ್ಲೆಂಡ್ ಅಂದ್ಕೊಂಡು ಮೆಡಿಕಲ್ ಅಂತ ಅಂದ್ಕೊಂಡು ಅಮೆರಿಕ ಅಂತ ಅಂದ್ಕೊಂಡು ಇಂಜಿನಿಯರಿಂಗ್ ಅಂದ್ಕೊಂಡು ಬೇರೆ ದೇಶಕ್ಕೆ ನಮ್ಮ ದೇಶದ ಪ್ರತಿಭೆಗಳು ಬೇರೆ ದೇಶದಲ್ಲಿ ಹೋಗಿ ಆಳಾಗಿ ದುಡಿತಕ್ಕಂತದನ್ನ ಕಂಡಾಗ ವಿಷಾದನೀಯ ಅಂತ ಅನ್ಸುತ್ತೆ ಅದರಿಂದ ತಾವೆಲ್ಲನ ತಮ್ಮ ತಮ್ಮ ಮಕ್ಕಳನ್ನ ಈ ನೆಲದ ಕಡೆಗೆ ಅಭಿಮುಖ ಆಗಿಸಿ ಭಾರತದ ಮಣ್ಣಿನ ಕಡೆಗೆ ಅಭಿಮುಖ ಆಗಿಸಿ ಅಂತ ಒಂದು ಭಾರತದ ಕಡೆಗೆ ಇವತ್ತಿನ ಯೋಜನವನ್ನ ಅಭಿಮುಖ ಆಗಿಸುವ ದೃಷ್ಟಿಯಲ್ಲಿ ವಾಗೀಶ್ ಕಟ್ಟಿ ತುಂಬಾ ಹಿರಿದಾದ ಪಾತ್ರವನ್ನು ಮಾಡಿದ್ದಾರೆ ಈ ಸಾರಿಯ ಗಣರಾಜ್ಯೋತ್ಸವದಲ್ಲಿ ಅವರು ನಿಜವಾಗಿಯೂ ಕೂಡ ಅವರಿಗೆ ಸಕಲ ಮರ್ಯಾದೆಗಳು ಸಲ್ಲಬೇಕು ಸಕಲ ಪ್ರಶಸ್ತಿಗಳು ಸಿಗಬೇಕು ಅಂತ ಹೇಳಿ ನಾನು ಸಂಬಂಧಿಸಿ ಅವರಿಗೆ ತಾಯಿ ಭುವನೇಶ್ವರಿಯ ತಾಯಿ ಭಾರತಾಂಬೆಯ ಆಶೀರ್ವಾದ ಇದ್ದೇ ಇದೆ ಅಂತ ಹೇಳಿ ಹೇಳ್ತಾ ಇನ್ನೂ ಮಾತಾಡೋರಿದ್ದಾರೆ ನಾನು ಹೆಚ್ಚು ಮಾತಾಡಿದ್ದೇನೆ ಕ್ಷಮೆ ಇರಲಿ ಅಂತ ಹೇಳಿ ಕೇಳ್ತಾ ನನ್ನ ಮಾತನ್ನು ಹೋಗ್ತಾ ಮಾಡ್ತಾರೆ ನಮಸ್ಕಾರ.